ಹಾ ಈಗ ಇದು ತೆರಿಗೆಯ ಕಾಲ ಬಜೆಟ್ ಬಂತಲ್ಲ ಶುರು ಬೇಕೋ ಶುರು ಕಂಡು ಕಣ್ ಕಡೆ ಆಗ್ತಾ ಇರೋದೇ ನಾವು ಯಾಕೆಂದ್ರೆ ನಮ್ಗೆ ಬೇರೆ ದಾರಿ ಇಲ್ಲಪ್ಪ ನಾವೇನು ಮಾಡೋಕ್ಕಾಗತ್ತೆ ದುಡ್ಡು ಬೇಕು ಯಾಕಂದ್ರೆ ಕರೋನಾ ಸರ್ ಅದು ಯಾವ್ದಕ್ಕೂ ಒಂದು ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡ್ತಿದ್ರಿ ಅಂತಂದ್ರೆ ಹತ್ ಬಿಡ್ರಿ ಎಲ್ಲ ಸಣ್ಣ ಪುಡ್ತಾ ಹಂಗೆಲ್ಲ ಮಾತಾಡ್ಬಾರ್ದು ಅಷ್ಟೇ ಇನ್ನೊಂದು ಬರೆಯಿದ್ದಂಗೆ ಇದೆ ಸದ್ಯ ಪೆಟ್ರೋಲು ಶತಕದ ಅಂಚಿಗೆ ಬಂದು ನಿಂತಿದೆ ಸ್ವಲ್ಪ ತಡೀತಾ ಇದೆ ಸ್ವಲ್ಪ ಅಷ್ಟೇ ತೊಂಬತ್ತು ಹತ್ತರ ಬಂದಿದೆ ಈಗ ಬೆಂಗಳೂರಿನಲ್ಲಿ ಕಾರು ಹೊಂದಿರೋರಿಗೆ ಪಾರ್ಕಿಂಗು ಟ್ಯಾಕ್ಸನ್ನು ಹಾಕೋದಾ ಅಂತ ಸರ್ಕಾರ ಪ್ಲಾನ್ ಮಾಡ್ತಾ ಇದೆಯಂತೆ ಇನ್ನೂ ಪ್ಲ್ಯಾನು ತೀರ್ಮಾನ ಆದಂಗಿಲ್ಲ ಏನಿದು ಅಂತಂದರೆ ಜನ ತಮ್ಮ ತಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ ಅದಕ್ಕೆ ದುಡ್ಡು ಕೊಡಬೇಕು ಅನ್ನೋದು ಸರ್ಕಾರದ ವಾದ ಯಾವುದೇ ರಸ್ತೆಯಲ್ಲಿ ಯಾವುದೇ ಏರಿಯಾನಲ್ಲಿ ಏರಿಯಾದಲ್ಲಿ ಬರೀ ವಾಣಿಜ್ಯ ರಸ್ತೆಗಳು ದೊಡ್ಡ ರಸ್ತೆಗಳಲ್ಲ ಯಾವುದೇ ಜನವಸತಿ ಇರೋಂಥ ಸರ್ ಏನ್ ಹೇಳ್ತಾರೆ ಹೊಸ ನೀತಿನ ಜನವಸತಿ ಪ್ರದೇಶದಲ್ಲಿ ಶೀಘ್ರ ಶೀಘ್ರ ಪಾರ್ಕಿಂಗ್ ಶುಲ್ಕನ ತರ್ತೀವಿ ಮನೆ ಮುಂದೆ ಕಾರನ್ನ ನಿಲ್ಲಿಸಿದ್ರೆ ಪಾರ್ಕಿಂಗ್ ಶುಲ್ಕ ತರ್ತೀವಿ ಸಣ್ಣ ಕಾರ್ಗಳಿಗೆ ಒಂದು ಸಾವಿರ ರೂಪಾಯು ವಾರ್ಷಿಕ ಇರುತ್ತೆ ವಾರ್ಷಿಕ ವಾರ್ಷಿಕ ಎಸ್ ಮಧ್ಯಮ ಗಾತ್ರದ ಕಾರುಗಳಿಗೆ ಮೂರ್ನಾಲ್ಕು ಸಾವಿರ ರೂಪಾಯಿ ಮತ್ತು ಎಸ್ ಯು ಬಿ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಆದರೆ ಐದು ಸಾವಿರ ರೂಪಾಯಿ ಪಾರ್ಕಿಂಗ್ ಶುಲ್ಕ ಇದನ್ನು ಕಟ್ಟಿ ರಸ್ತೆ ಬದಿ ವಾಹನ ನಿಲ್ಲಿಸಿದ್ರೆ ವಾರ್ಷಿಕ ಶುಲ್ಕ ಕಟ್ಟಿ ಅಂತ ಪ್ಲಾನ್ ಗೊತ್ತಿಲ್ಲ ಏನು ಏನ್ಮಾಡ್ತಾರ ಎಸ್ ಸರ್ ಇದನ್ನು ಹೊಸ ಮನೆ ಕಟ್ಟೋರಿಗೆ ಕಡ್ಡಾಯ ಮಾಡಬೇಕು ಹೊಸ ಮನೆ ಕಟ್ಟೋರಿಗೆ ಪ್ಲಾನ್ ಅಪ್ರೂವ್ ಮಾಡುವಾಗಲೇ ನೀವು ಕಡ್ಡಾಯ ಮಾಡಬೇಕು ದಟ್ ಇಸ್ ಹೌ ಇಟ್ ಶುಡ್ ಬಿ ಡನ್ ಈಗ ನನ್ನ ಪ್ರಕಾರದಲ್ಲಿ ಅಂದರೆ ಅದು ಸ್ಟಿಲ್ಟ್ ಆಗಬೇಕು ಒಂದು ಕಾರ್ ಒಳಗಡೆ ಹೋಗಬೇಕು ಬೇರೆ ದಾರಿ ಇಲ್ಲ ನಿಮಗೆ ಕಂಪ್ಲೀಟ್ ಬಿಲ್ಡಿಂಗಲ್ಲೇ ಸ್ಟಿಲ್ಟ್ ಇರಬೇಕು ಅಂತನೋ ಅಂತ ಎರಡು ಕಾರ್ ಒಳಗೆ ಅಷ್ಟು ಸ್ಟಿಲ್ಟ್ ಅಂದರೆ ಮೊದಲು ಏಳು ಅಡಿನೋ ಎಂಟು ಅಡಿನೋ ಅಗಲ ಮೇಲೆ ಮನೆ ಅಂತ ರೂಲ್ ಈಗ ನಿಯಮ ಹೌದು ನಾಳೆಯಿಂದ ಅಪ್ರೂವ್ ಮಾಡೋದಕ್ಕೆಲ್ಲ ನೀವು ಮಾಡ್ಕೊಂಡು ಹೋಗ್ಬೋದು ಬಟ್ ಹಿಂದಕ್ಕೆ ಏನು ಮಾಡೋಕ್ಕಾಗಲ್ಲ ನೀವು ಒಂದು ಕಡೆ ತೆರಿಗೆಯ ಹೌದು ಅನುಮಾನ ಇಲ್ಲ ಇದ್ರ ಯಾವ ಅನುಮಾನವೂ ಇಲ್ಲ ಜನಕ್ಕೆ ಹೊರೇನೆ ಅದ್ರಲ್ಲೂ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಆದ್ರೆ ಹೊರೇನೇ ಇರ್ಬೋದು ದೊಡ್ಡ ಕಾರಗಳಿಗೆ ಇಲ್ಲದೆ ಇರ್ಬೋದು ಕೆಲವರೆಲ್ಲ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟಿರೋ ಕಾರ್ನೆಲ್ಲ ರೋಡಲ್ಲೇ ನಿಲ್ಸಿರ್ತಾರಪ್ಪ ನಂಗೆ ಅಯ್ಯೋ ನಿಲ್ಲಿಸಿದ್ರು ಇಷ್ಟು ದುಡ್ಡು ಕೊಟ್ಬಿಟ್ಟು ರೋಡಲ್ಲಿ ನಿಲ್ಲಿಸಿರ್ತಾರೆ ನಿಲ್ಸಿರ್ತಾರೆ ಅಂತ ದೊಡ್ಡ ದೊಡ್ಡ ಕಾರ್ಗಳು ಚಂದ ಬಿಡಿ ಇದು ಇದೊಂಥರ ಡಬಲ್ ಎಡ್ ಜಿಡ್ ವೆಪನ್ ಇದ್ದಂಗಿದೆ ಇದು ಕತ್ತಿ ಇದು ಒಂದು ಕಡೆ ತೆರಿಗೆ ಹೊರೆ ಇನ್ನೊಂದು ಕಡೆ ವಿಪರೀತವಾಗಿ ಹೋಗಿದೆ ಬಹಳ ರಸ್ತೆಗಳಲ್ಲೂ ಕಾರಣ ಇಲ್ಲದು ತುಂಬಾ ಅದಕ್ಕೆ ಕಾರಣನೂ ಬಹಳ ಸರಳ ಥರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಇರೋ ಮನೆಗಳಲ್ಲಿ ಬಹಳ ಜನ ಪ್ಲಾನ್ ಮಾಡಿ ಮನೆ ಕಟ್ಟಿದಾಗ ಇಪ್ಪತ್ತು ವರ್ಷದಿಂದನೋ ವರ್ಷದಿಂದನೇ ವರ್ಷದಿಂದನೋ ಕಟ್ಟದಾಗ ಅವ್ರು ನಾವು ಕಾರ್ ತಗೋತೀವಿ ಅಂತಾನೆ ಐಡಿಯಾ ಕಲಾ ನಂತರದಲ್ಲ ಇಂಪ್ರೂವ್ ಆದಾಗ ಮಕ್ಕಳು ಒಳ್ಳೆಯವರಾದ್ರು ಸಾಫ್ಟ್ವೇರ್ ಹೋದ್ರು ಮತ್ತೊಂದು ಹೋದ್ರು ಮತ್ತೊಂದು ಆಯ್ತು ಅವ್ರ ಮಕ್ಕಳೆಲ್ಲ ತಗೊಂಡ್ರು ಅಂತ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ ಒಂದ್ ತಗ ಅಂತ ಒಂದ್ ಕೊಡಿಸೋದ್ರು ಹಿಂಗಾಗಿ ಕಾರ್ಗಳು ಮಲ್ಟಿಪ್ಲೈ ಆಗೋಗ್ಬಿಟ್ಟಿವೆ ರೋಡಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ದೊಡ್ಡ ದೊಡ್ಡ ಕಿರಿಕಿರಿಗಳಿಗೂ ಅದು ದಾರಿ ಮಾಡ್ತಾ ಇದೆ ಯಾರದೋ ಮನೆ ಮುಂದೆ ಯಾರೋ ಹೌದು ಗೇಟ್ ಓಪನ್ ಮಾಡ್ಲಾಗ್ಬಹುದು ಇವೆಲ್ಲ ಗೋಜಲ್ಗಳು ಮಾಡಿ ಇಟ್ಬಿಟ್ಟಿದ್ದಾರೆ ಈಗಲೂ ನೀವು ನಿಲ್ಲಿಸಿದ್ರೆ ರಸ್ತೆ ನಿಲ್ಸಿದಕ್ಕೆ ನಿಮ್ಗೆ ಹಕ್ಕಿಲ್ಲ ಅದಕ್ಕಲ್ಲ ಅದು ಅವಕಾಶ ಇಲ್ಲ ಯಾರ್ಯಾರ ಮನೆ ಮುಂದೆ ನಿಲ್ಸಕ್ಕಾಗಲ್ಲ ನೀವು ಆ ಮನೆಯವರು ಅವ್ರ ಮನೆ ಮುಂದೆ ನಿಲ್ಸ್ಕೊಂಡ್ರೆ ಕಾಸು ಕಟ್ಟಿ ಅಂತ ಹೇಳ್ತಾರೆ ಕಾರಣ ಏನು ಅಂದ್ರೆ ರಸ್ತೆ ಸರ್ಕಾರದ ಆಸ್ತಿ ಮನೆ ನಿಮ್ದು ರೋಡ್ ನಿಮ್ದಲ್ಲ ಅಂತ ಸರ್ಕಾರದ ವಾದ ಅದು ರೂಲ್ಸ್ ತರಲಿ ಆಮೇಲೆ ನೋಡೋಣ ಕೊರೋನಾ ಕಾಲದಲ್ಲಿ ಖಾಸಗಿ ಶಾಲೆ ಶಿಕ್ಷಕರಿಗೆ ಕನಿಷ್ಠ ಒಂದು ಫುಡ್ ಕಿಟ್ ಅನ್ನ ಕೂಡ ಕೂಡ ಸರ್ಕಾರ ನೀಡಲಿಲ್ಲ ಅನ್ನೋ ಆಪಾದನೆ ಕೇಳಿ ಬಂದಿತ್ತು ಆದರೆ ಕೋವಿಡ್ ಕಾಲದಲ್ಲಿ ಬಡವರಿಗೆ ಹಸಿದವರಿಗೆ ತಲುಪಿಸೋಕೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ನೀಡಿದ್ದ ಸಾವಿರಾರು ಫುಡ್ ಕಿಟ್ಗಳನ್ನು ಬೆಂಗಳೂರಿನ ಯಲಹಂಕ ಕೊಡುಗೆಹಳ್ಳಿ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ವಿತರಣೆ ಮಾಡಿರಲಿಲ್ಲ ಬದಲಿಗೆ ಇಲ್ಲಿನ ಗುಂಡಾಂಜನೆಯ ದೇವಸ್ಥಾನದ ನೆಲಮಳಿಗೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ನಮ್ಮ ತಂಡ ಕೂಡ ಹೋಯಿತು ಪಬ್ಲಿಕ್ ಟಿವಿ ತಂಡ ರಾಶಿ ರಾಶಿ ಫುಡ್ ಕಿಟ್ಗಳು ಅಲ್ಲಿರುವಂತಹ ಲೆಕ್ಕದ ಪ್ರಕಾರ ನಾಲ್ಕು ಸಾವಿರ ಬಾಕ್ಸ್ಗಳಂತೆ ಅದು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಬೆಣ್ಣೆ ತುಪ್ಪ ಎಲ್ಲವೂ ಕೂಡ ದಿನಸಿ ವಸ್ತುಗಳು ಹುಳ ಹುಪ್ಪಟೆ ಇಳಿದು ಇಲಿಗಳೆಲ್ಲ ತನ್ನ ತನ್ನ ರಾಶ್ ತಿನ್ನುವಂಥ ಕೆಲಸ ಮಾಡಿದ್ದು ಸೊ ಪಬ್ಲಿಕ್ ಟಿವಿ ವರದಿ ಮಾಡ್ತಾನೆ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳೆಲ್ಲ ಬಂದ್ರು ಅಲ್ಲಿವರೆಗೂ ಅವ್ರಿಗೆ ಖಬರೇ ಇರಲಿಲ್ಲ ಇನ್ನು ಅವಧಿ ಮೀರಿದ ದಿನಸಿಯನ್ನ ತಗೊಂಡು ಹೋಗಿ ಕಸದ ಕ್ವಾರಿಗೆ ಸುರಿದಿದ್ದಾರೆ ಘಟನೆ ಬಗ್ಗೆ ಬಿಬಿಎಂಪಿ ತನಿಖೆಗೆ ಆದೇಶವನ್ನ ಕೊಟ್ಟಿದೆ ಅಂತ ಈಗ ಸೊ ಪಾಲಿಕೆಗೆ ಆಗಿರುವಂತ ನಷ್ಟವನ್ನ ಅಧಿಕಾರಿಯ ವೇತನದಿಂದ ವಸೂಲಿ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಆದರೆ ಫುಡ್ ಕಿಟ್ ಅಕ್ರಮದ ಬಗ್ಗೆ ತಮಗೆ ಗೊತ್ತೇ ಇಲ್ಲ ಅಂತ ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ಜಾರಿ ಕೊಡ್ತಾ ಇದ್ದಾರೆ ಸೊ ಪಬ್ಲಿಕ್ ವರದಿಯನ್ನು ಆರೋಗ್ಯ ಸಚಿವ ಸುಧಾಕರ್ ಅವರು ಪ್ರಶಂಸಿಸಿದ್ದಾರೆ ಇದು ವಾರ್ಡ್ ಸೆಕ್ರೆಟರಿಗಳು ಅದನ್ನ ತೆಗೆದುಕೊಂಡು ಬಡವರಿಗೆ ಹಂಚೋಲಿಕ್ಕೆ ವಿಳಂಬ ಮಾಡಿದ್ದಾರೆ ಪಡ್ಕೊಳ್ಳೋದಕ್ಕೆ ವಿಳಂಬ ಮಾಡಿರುವಂತವರು ಇದಕ್ಕೆ ಜವಾಬ್ದಾರರಾಗ್ತಾರೆ ಯಾಕಂದ್ರೆ ಕಾಲಕಾಲಕ್ಕೆ ಸೂಚನೆಗಳನ್ನು ಮೇಲಧಿಕಾರಿಗಳನ್ನು ಕೊಟ್ಟಿದ್ದಾರೆ ಮತ್ತೆ ನಾವು ಕೂಡ ವಾಟ್ಸಪ್ನಲ್ಲಿ ನಲ್ಲಿ ರಿಮೈಂಡರ್ಗಳನ್ನ ಹಾಕಿದ್ದೇವೆ ಆ ವಿಷಯವನ್ನು ನನಗೆ ಇನ್ನು ತಿಳ್ಕೊಬೇಕಾಗಿದೆ ನಾನು ತಿಳ್ಕೊಂಡ ನಂತರ ಬೈಟ್ ಕೊಡ್ತೇನೆ ಆ ವಿಷಯವನ್ನು ನನಗೆ ಇನ್ನು ತಿಳ್ಕೊಬೇಕಾಗಿದೆ ನಾನು ತಿಳ್ಕೊಂಡ ನಂತರ ಒಳ್ಳೇದು ಮಾಡಿದಿರಿ ತಾವು ತೋರಿಸಿ ಈ ರೀತಿಯಲ್ಲಿ ಯಾರೇ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಮಾಡಿರೋದು ನಿಜವಾಗಿ ಕೂಡ ಅಕ್ಷಮ್ಯ ಅಪರಾಧ ಇದೆ ಇಲ್ಲಿ ಅಕ್ಷಮ್ಯ ಅಪರಾಧ ಅನ್ನೋದು ನಮಗೂ ಗೊತ್ತೀಗ ಡಾಕ್ಟ್ರೆ ಕ್ವಶ್ಚನ್ ಈಸ್ ಮಾಡದವರೆಲ್ಲರೂ ಮನುಷ್ಯರಲ್ಲ ಅಯೋಗ್ಯರು ಮತ್ತು ರಾಕ್ಷಸರವರು ಅದಕ್ಕೆ ನಾನು ಜನಕ್ಕೆ ಪದೇ ಪದೇ ಹೇಳೋದಿದ್ದೀನಿ ವಿಶ್ವಾಸ ಇಲ್ಲದ ಕಡೆಗೆ ದಾನ ಕೊಡಬೇಡಿ 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 ಕೊಟ್ಟಿದ್ದು ಯಾಕೆ ಅದನ್ನು ಬಡ್ಕೊತೀನಿ ಹೇಳಿ ಭಾಳ ಸರಿ ನೀವು ನಮ್ಮ ಆಫೀಸಿಗೆ ತಂದು ಕೊಡ್ತಿದ್ದಾಗ ಇನ್ನು ಕೊಡಬೇಡಿ ನನ್ನ ಕೈಲಿ ಆಗಲ್ಲ ಅಂತೀವಿ ಭಾಳ ಬೇರೆ ಬೇರೆ ಮಾಧ್ಯಮದಲ್ಲೂ ಅದನ್ನು ಹೇಳಿದ್ದಾರೆ ನಮ್ಮ ಕೈಲಿ ಇನ್ನು ಆಗಲ್ಲ ಯಾಕಂದರೆ ತೊಗೊಂಡ ಮೇಲೆ ಅದನ್ನು ಜಾರಿಗೆ ತರಬೇಕಾದಂತಹ ಜವಾಬ್ದಾರಿನ ನಮ್ಮ ಮೇಲೆ ಇರಬೇಕು ಅದಕ್ಕೆ ಬೇಡ ಇನ್ನು ಆಗಲ್ಲ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಸಾಧ್ಯ ಇಲ್ಲ ಇದು ತಗೊಂಡೋಗಿ ಎಷ್ಟು ಪ್ರೀತಿಯಿಂದನೋ ಅಥವಾ ಕಷ್ಟದಲ್ಲೋ ಅಥವಾ ಅವ್ರಿಗೆ ದುಡ್ಡಿರೋ ದುಡ್ಡಲ್ಲಿ ಏನಾದರೂ ಒಳ್ಳೇದು ಮಾಡೋಣಪ್ಪ ಜನಕ್ಕೆ ಈ ಕಷ್ಟದ ಕಾಲದಲ್ಲಿ ಪಾಪ ಅಂತ ಕೊಟ್ಟಿರ್ಬೋದು ಯಾರಾದ್ರೂ ಒಂದ್ ಕಡೆ ಇನ್ನೊಂದು ಕಡೆ ನಮ್ಮ ಕಡೆ ಜನ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸಾಯೋವಾಗ ನೀವು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಖರೀದಿ ಮಾಡಿದೀರಿ ಅಂತಾನೆ ಇಟ್ಕೊಳ್ಳೋಣ ಬರೆದು ಕೊಟ್ಟಿದ್ದಾರೆ ಬಾಕ್ಸ್ ಮೇಲೆ ನಮ್ಮ ದುಡ್ಡಲ್ಲೇ ಖರೀದಿ ಮಾಡಿದೀರಿ ಅಂತಾನೆ ಇಟ್ಕೊಳ್ಳೋಣ ಯಾರಪ್ಪನ ಮನೆ ದುಡ್ಡು ಜನ ಕಟ್ಟಿರುವಂತ ದುಡ್ಡು ಯಾರಪ್ಪನ ಮನೆ ದುಡ್ಡು ಅದು ಏನು ಅನ್ನಿಸಲ್ವಲ್ಲ ನಿಮ್ಗಳಿಗೆ ನನ್ನ ಪ್ರಕಾರ ಯಾಕ್ರಪ್ಪ ಬಿಟ್ಬಿಟ್ರಿ ಎಂತೆಂಥ ಹೆಸಿಗೆ ತಿನ್ನೋ ಜನ ಅದನ್ನು ತಿನ್ಬೋದಿತ್ತಲ್ಲ ನೀವೇ ಒಂದು ವಾರ ಇಟ್ಕೊಂಡು ಎಂತೆಂಥ ಹೆಸಿಗೆ ತಿಂತೀರಿ ಯಾವ್ಯಾವ್ದು ಹೆಸರಲ್ಲೆಲ್ಲ ಹೇಸಿಗೆ ತಿಂತೀರಿ ನಾಲ್ ನಾಲಿಗೆ ಬಾಚಿ ಓ ಅದು ನೋಟಿನ ರೂಪದಲ್ಲಿ ಇಲ್ಲ ಅಂತ ಇರಬೇಕು ಮೋಸ್ಟ್ಲಿ ಅದಕ್ಕೆ ನೆಕ್ಕಿಲ್ಲ ಯಾರುವೇ ಆಹಾರ ಪದಾರ್ಥ ಹಾಂ ಅದು ನೋಟ್ರ ರೂಪದಲ್ಲಿ ಏನಾದ್ರು ಹಂಗಲ್ಲಿ ಬಿದ್ದಿದ್ದರೆ ಇಲಿ ಅಲ್ಲ ಹೆಗ್ಗಣ ಅಲ್ಲ ಅದನ್ನು ಬಡಿದು ಸಾಯಿಸಿ ತಿಂದು ತೊಗೊಂಬಿಡೋರು ಬಾಯೊಳಕ್ಕೆ ಎಂಥ ಜನ ಇರ್ಬೇಕಲ್ಲ ಕಾಕ್ ನೀವು ಹೊಟ್ಟೆ ಉರಿಯತ್ತದನ್ನ ನೋಡಬೇಕು ತಿಂದಂಗಲ್ಲ ಇದು ಅಲ್ಲ ಅಂತ ಹೇಳ್ತಾರಲ್ಲ ಆ ಟೈಪ್ ಪಾಪ ಒಂದೊಂದು ಕೊಟ್ಟಿದ್ರಿ ಇದ್ದವ್ರಿಗೆ ಕೊಟ್ಟಿದ್ರು ಇನ್ನೊಂದು ತಿಂಗಳು ಬಳಸ್ತಿದ್ರಲ್ಲ ರೀ ನಿಮ್ಮ ಹಣೆ ಬರೋಕ್ಕೆ ವೇಸ್ಟು ಆಗ್ತಿರ್ಲಿಲ್ಲ ನಾಚಿಗ್ಗೆಟ್ಟವ್ರುಗಳು ಮಾತಾಡೋವಾಗ ಆ ಕನಿಷ್ಠ ಸೌಜನ್ಯಗಳು ಇಲ್ವಲ್ಲಪ್ಪ ಇದಕ್ಕೆ ಮಾತಾಡ್ತಿದ್ದವ್ಗಳಿಗೆ ಇದನ್ನು ಸರ್ಕಾರ ಅಂತ ಕರಿಬೇಕಾ ಇದನ್ನು ಏನಂತ ಕರಿತೀರಿ ಇವ್ರನ್ನೆಲ್ಲ ಅಫ್ಕೋರ್ಸ್ ನಾನು ಚೀಫ್ ಮಿನಿಸ್ಟರ್ ಹೋಗಿ ತಗೊಂಡೋಗಿ ಅಲ್ಲಿ ಇಟ್ಟಿರ್ತಾರೆ ಅಂತ ನಾನು ಹೇಳಲ್ಲ ಅಧಿಕಾರಿ ಒನ್ ಟೆಲ್ ಹಂಗೆ ಹೇಳಿದ್ರೆ ನಾನ್ ಸೆನ್ಸ್ ಅದು ಹೌದು ಹಂಗೆ ಹೇಳೋಕ್ಕಾಗಲ್ಲ ಎಸ್ ಕಾಮನ್ ಸೆನ್ಸ್ ಬೇಡವ ಆಫೀಸರ್ಗಳಿಗೆ ಏನ್ ನೀವೇನು ತಿಂತೀರಿ ನನಗೆ ಅದೇ ಅರ್ಥ ಆಗಲ್ಲ ಎಷ್ಟೋ ಸರಿ ಹಾಲಿನ ಪ್ಯಾಕೆಟ್ಗೋಸ್ಕರ ಕ್ಯೂ ನಿಂತ್ರು ಸರ್ ಒಂದೊಂದು ಫ್ರೀ ಲಾರಿ ಲಾರಿ ಹಿಂದೆ ಓಡಿದ್ರು ಜನ ಓಡ್ಕೊಂಡು ಓಡ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ಓಡಿದ್ರು ಜನ ಆ ಕ್ಷಣದಲ್ಲಿ ಸುಮ್ಮನೆ ತಗೊಂಡು ಕೊಟ್ಟಿದ್ರು ಖುಷಿಯಾಗಿ ಅಕಸ್ಮಾತ್ ಯಾರೋ ಮನೆಗೆ ಒಂದೆರಡು ಕಿಟ್ ಹೋಗಿತ್ತು ಅಂತಾನೆ ಇಟ್ಕೊಳ್ಳೋಣಪ್ಪ ಇದು ಮೂರನೇ ಕಿಟ್ಟಾಗಿ ಹೋಯ್ತು ಅಂತಾನೆ ಇಟ್ಕೊಳ್ಳೋಣ ಇನ್ನೊಂದು ಹದಿನೈದು ದಿನ ತಿಂದಿರೋರು ಅಷ್ಟೇ ತಾನೇ ಇನ್ನೇನಾಗ್ತಿತ್ತು ಅದರಿಂದ ಲೆಕ್ಕ ಇಡಬೇಕಂತೆ ಸರ್ ಅದಕ್ಕೆ ನೋಡಿ ನೋಡಿ ಅವ್ರು ತಲೆ ಇವರು ಹೇಳೋದು ಸರ್ ಇವರು ದುಷ್ಟರು ದುರುಡರು ಇವರಿಗೆಲ್ಲ ಜೀವ ಕೊಡ್ತಾನೆ ದೇವರು ಬೇಗ ಸಾಯಿಸಲ್ಲ ಇವ್ರನ್ನೆಲ್ಲ ಇವ್ರುಗಳಿಗೆ ಸತ್ಯವಲ್ಲ ಹೇಳ್ತೀನಿ ನಿಜ್ವಾಲೇ ಹೇಳ್ತೀನಿ ಚಟ್ಟದ್ದನ್ನು ಮಾಡಿ ದುಷ್ಟತನವನ್ನು ಮಾಡಿ ಜನರನ್ನು ಲೂಟಿ ಹೊಡೆದು ಹಾಳು ಮಾಡಿ ರಾಕ್ಷಸರ ಥರ ವರ್ತಿಸ್ತಿರೋರಿಗೆಲ್ಲ ಆರೋಗ್ಯ ಚೆನ್ನಾಗಿದೆಯಪ್ಪ ನನ್ನ ಪುಕರು ಅದೇ ಸರಿ ಹಂಗೆ ಮಾಡಿದ್ರೇ ಆರೋಗ್ಯ ಚೆನ್ನಾಗಿರುತ್ತೆ ಗಟ್ಟುಮುಟ್ಟಾಗಿರ್ತಾರೆ ಅವ್ರಿಗೇನು ಬಿಡಿಯೋದೇ ಇಲ್ಲ ರೋಗಗಳು ದರಿದ್ರ ಇದು ಅಸಹ್ಯದ ಪರಮಾವಧಿ ಇಂಥದ್ದೆಲ್ಲ ಆ್ಯಕ್ಷನ್ಸ್ ಹೇಳ್ತೀನಿ ಟೂ ಮಚ್ ಇದು ಏನ ಇಪ್ಪತ್ತೈದು ಸಾವಿರ ಪ್ಯಾಕೆಟ್ ತಂದಿದ್ವಿ ಅದ್ರೊಂದು ನಾಲ್ಕು ಆರು ಪ್ಯಾಕಲ್ಲಿ ಮೂಲೆಯಲ್ಲಿ ಉಳಗೋಗಿ ಫೇರ್ ಅಗ್ರೀಡ್ ಒಪ್ಕೊಳ್ಳೋಣ ಇಟ್ಸ್ ಪಾಸಿಬಲ್ ಆಗ್ಬೋದು ಎಸ್ ಅಥವಾ ನಾನು ಹಾಕ್ಕೊಟ್ಟಿದ್ದು ಪ್ಯಾಕೆಟಲ್ಲೇ ಯಾವುದೋ ಒಂದು ಎಕ್ಸ್ಪೈರಿ ಬಂದು ಕೂತ್ಕೊಂಡ್ಬಿಟ್ಟಿದೆ ಯಾವುದೋ ಒಂದು ಪ್ಯಾಕೆಟಲ್ಲಿ ಫೇರ್ ಇಟ್ಸ್ ಆಲ್ ರೈಟ್ ಸಾವಿರಾರು ಪ್ಯಾಕೆಟ್ಗಳು ಲಕ್ಷಾಂತರ ಜನಕ್ಕೆ ಕೊಡಬೇಕಾದ ರೀತಿ ಆಗ್ಬೋದು ನಮ್ಮ ಕೇಸ್ ಇಟ್ಸ್ ಓಕೆ ಮಾಫಿ ಮಾಡಿ ಅದನ್ನೆಲ್ಲ ಇದು ಮಾಫಿ ಅಲ್ಲ ಇದು ಕ್ರಿಮಿನಲ್ ಕೃತ್ಯ ಕ್ರಿಮಿನಲ್ ಇದು ದಟ್ ಆಫೀಸರ್ ಇಂದ ವಸೂಲಿ ಅಲ್ಲ ಹಿ ಶುಡ್ ಹ್ಯಾವ್ ಬಿನ್ ಸಚ್ ಅಡ್ಮಾನಿಷನ್ ಹೆಂಗೆ ಮಾಡಬೇಕಾಗಿತ್ತು ಎದ್ದೇಳಬಾರ್ದಾಗಿತ್ತು ಹಂಗೆ ಮಾಡಬೇಕಿತ್ತು ನೀವುಗಳು ಅದನ್ನ ಮಾಮೂಲಿ ತರ ಏನೋ ಗೊತ್ತಿಲ್ಲ ತನಿಖೆ ಮಾಡೋಣ ಅಂತದ್ದು ನಿಮ್ಮ ನಿಮ್ಮ ತಾತನ ಮನೆ ಗಂಟೆನ ಹೇಳಿ ನಿಮ್ಮ ಅನ್ನ ತಂದು ಕೊಡ್ತಾರೆ ನೀವು ದುಡಿದಿದ್ದರೂ ಯಾರೋ ಪಾಪ ದುಡ್ದಿದ್ದು ದುಡ್ಡು ತಂದು ನಿಮ್ಮನ್ನು ಸಾಕಕ್ಕೆ ದುಡ್ಡು ಕೊಡ್ತಾರೆ ಇನ್ನೇನಾಗತ್ತೆ ಹೇಳಿ ನಿಮ್ಗಳಿಗೆ ಪಕ್ಕ ದುಡಿದ ತಿಂದಿದ್ದರೆ ಗೊತ್ತಾಗ್ತಿತ್ತು ದುಡಿಯಲ್ವಲ್ಲ ದುಡಿದೇ ಬರುತ್ತಲ್ಲ ಚೆನ್ನಾಗಿ ಅದಕ್ಕೆ ಹಿಂಗೆ ಆಡಿಸತ್ತೆ ನಿಮಗೆ ಆಟಗಳು ನಾಚಿಗ್ಗೆಟ್ಟವರು ಲೋಕಸಭೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವರ ಭಾಷಣ ಅವ್ರ ಭಾಷಣವೂ ಹಾಗೆ ಇತ್ತು ಗದ್ಲಾನೂ ಆಯಿತು ಕೇಂದ್ರದಲ್ಲಿರುವುದು ಇಬ್ಬರು ಉದ್ಯಮಿಗಳನ್ನು ಒಳಗೊಂಡ ನಾಲ್ವರ ಸರ್ಕಾರ ಅಂತೇನೋ ತರಾಟೆಗೆ ತಗೊಂಡ್ರು ನಮ್ಮ ನಮಗಿಬ್ಬರ ಸರ್ಕಾರ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿದ್ರು ಹಲವಾರು ಬಾರಿ ಪ್ರಮುಖ ಕೈಗಾರಿಕೋದ್ಯಮಿಗಳ ಹೆಸರುಗಳನ್ನು ಉಲ್ಲೇಖಿಸ್ಬಿಟ್ರು ಗಲಾಟೆ ಆಯಿತು ಬೆಂಕಿ ಬೆಂಕಿ ಬಿತ್ತು ಇದೇ ಹೇಳ್ರಿ ಅವ್ರು ಹಿಂಗೆ ಮಾತಾಡ್ತಾರೆ ಬಾಯಿಗೆ ಬಂದಂಗಿಲ್ಲ ಅಂತ ಬಿ ಜೆ ಅಂತ ಅಂತಾಡಿದ್ರು ಕಾಂಗ್ರೆಸ್ನವರು ಚ ತಟಿ 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 ಅವ್ರು ಸಪೋರ್ಟ್ ಮಾಡಿದ್ರು ಫೈನಲಿ ಅವ್ರ ಭಾಷಣ ಅವ್ರದ್ದಾಯಿತು ಪ್ರಹ್ಲಾದ್ ಜೋಶಿಯವರು ಗಲಾಟೆ ಕೂಡಲೇ ಮಾತು ನಿಲ್ಸೋ ಹೇಳ್ರಿ ಏನು ಅನಪೇಕ್ಷಿತವಾಗಿ ಮಾತಾಡ್ತಾರೆ ಇವರು ಅಂತ एक मिनट एक मिनट आप एक मिनट मान्य ये किसकी सरकार है हम दो हमारे दो मान्य सदस्य पहले कानून का इंटेंट मान्य सदस्य आप आ सकते हमारे मित दो मित्रों में से एक जो सबसे बड़ा मित्र है उसको पूरे हिंदुस्तान के अनाज फल और सब्जी को बेचने का अधिकार ನುಕ್ಸಾನುಕ್ಸಾನುಕ್ಸಾನುಕ್ಸ ಮಂಡಿ ಮೇಲೆ ಲಾಖೋ ಲಾನ್ ಮಜ್ಜು ಪ್ರಧಾನಿ ಅವರು ವಿಚಾರದಲ್ಲಿ ಹೇಳಬೇಕಾದ್ರೆ ಮಾತ್ರ ರಾಹುಲ್ ಗಾಂಧಿ ಇರಲಿಲ್ಲ ಇವತ್ತು ಅಲ್ಲ ಇವತ್ತು ಮಾತ್ರ ಕೇಳಿದ್ ನೋಡಿದ್ದೆ ಪ್ರಶ್ನೆಗಳಿಗೆ ಅವರೇ ಉತ್ತರಗಳ ಕೊಟ್ಕೋಬೇಕಷ್ಟೇ ನಾಳೆ ಈ ಲುಕ್ಸಾನ ಇದೆಯಲ್ಲ ಸಣ್ಣ ವ್ಯಾಪಾರಿಗಳದ್ದು ಇದೆಲ್ಲ ಈ ಪ್ರಶ್ನೆಗಳನ್ನು ನಮ್ಮಲ್ಲಿ ಈಗ ಮೆಟ್ರೋ ಇದು ಕ್ಯಾಶನ್ ಕ್ಯಾರಿಯಲ್ಲಿ ಬಂದಾಗಲೂ ಇದು ಇತ್ತಲ ಇತ್ತು ಹೌದು ದೊಡ್ಡ ಮಟ್ಟದಲ್ಲಿ ಹಾಂ ಇತ್ತು ಇದು ಹುಡ್ತಾ ಕೊಟ್ಟ ಹುಡುಗ ಸಿಸ್ಟಮ್ ಹ್ಯಾಸ್ ಟು ಫೈಂಡ್ ಇಟ್ಸ್ ವೇ ಒಂದು ಹುಡುಕತ್ತೆ ಅದು ದಾರಿನ ಅದು ಬಿಡಲ್ಲ ಅದು ಜಾಗನ ಹಾಗಾಗಿ ಇವರು ಅವ್ರು ಹೇಳ್ತಾ ಇದ್ದರು ಕೆಲವನ್ನೆಲ್ಲ ಅವ್ರವ್ರ ಪಾಯಿಂಟನ್ನು ಅವ್ರವ್ರು ಹೇಳ್ತಿದ್ರು ಅವರು ಹೇಳಿದ್ದಾರೆ ಲೋಕಸಭೆ ಇರೋದೇ ಅದಕ್ಕೆ ಅವರೊಬ್ದವ್ರು ಹೇಳ್ತಾರೆ ಇವರು ದೂರ ಹೇಳ್ತಾರೆ ಓಕೆ ಎಸ್ ಎಸ್ ಕೇಂದ್ರಕ್ಕೋಸ್ಕರ ಸರ್ಕಾರ ಮಾಡ್ತಾರೆ ಕೇಂದ್ರ ಅಂದರೆ ನಾನು ಒಪ್ಪಲ್ಲ ಯಾಕೆ ಗೊತ್ತಾ ಆಯ್ತಪ್ಪ ಏನು ರಂಜ್ ಕಪ್ಪನ್ ಮಕ್ಕಳ ಇವರಿಗೆ ಅವ್ರು ಹೇಳಿದ್ದು ನಾವಿಬ್ರು ನಮಗಿಬ್ರು ನಾವಿಬ್ರು ನಮಗಿಬ್ರು ಅನ್ನೋ ರೀತಿಯಲ್ಲಿ ಸರ್ಕಾರ ಅಂತ ಹೇಳಿ ಈ ರೀತಿ ಆರೋಪಗಳು ಬಹಳ ಹಿಂದೆ ಇದ್ದ ಸರ್ಕಾರ ಕಾಂಗ್ರೆಸ್ ಇದ್ದಾಗ್ಲೂ ಬಂದಿತ್ತು ಬಂದಿಲ್ಲ ಅಂತಲ್ಲ ಈಗ ಯಾರು ಹೆಸರು ಹೇಳ್ತಿದ್ದಾರೆ ಅದರಲ್ಲೂ ಒಂದು ಹೆಸರಂತೂ ಅಟ್ಲೀಸ್ಟ್ ನಿಮ್ಮ ಸರ್ಕಾರ ಇದ್ದಾಗ್ಲೂ ಇತ್ತು ಅವ್ರಿಗೆ ನೀವು ಲಾಭ ಮಾಡ್ಕೊಟ್ರಿ ಅನ್ನೋ ಆರೋಪ ಆಗಲೇ ಬಂತು ಬೇರೆ ಬೇರೆ ಬೇರೆಯವರಿಂದ ಹಾಗಾಗಿ ದಿಸ್ ಈಸ್ ನಾಟ್ ಇದು ಬಟ್ ಲೋಕಸಭೆಯಲ್ಲಿ ಅವ್ರ ಭಾಷಣ ಅವರದ್ದು ಒಳ್ಳೆ ಆಯ್ತಲ್ಲ ಓಕೆ ಇನ್ನು ಕೇಂದ್ರ ಸರ್ಕಾರ ಮತ್ತು ಟ್ವಿಟರ್ ನಡುವಣ ಸಮರ ಮುಂದುವರೆದಿದೆ ರೈತ ಹೋರಾಟಗಾರರ ರೊಚ್ಚಿಗೆ ಬಿಸುವ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರುವಂತಹ ಖಾತೆಗಳ ವಿಚಾರದಲ್ಲಿ ಟ್ವಿಟರ್ ಸಂಸ್ಥೆ ವಿವರಿಸ್ತಾ ಇರುವಂತಹ ರೀತಿಗೆ ಕೇಂದ್ರ ಸರ್ಕಾರ ತೀವ್ರ ಅಸಮಾಧಾನಗೊಂಡಿದೆ ರಾಜ್ಯಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ನಿಮಗೆ ದೇಶದಲ್ಲಿ ಕೋಟ್ಯಾಂತರ ಬಳಕೆದಾರರು ಇದ್ದಾರೆ ನೀವು ವ್ಯಾಪಾರ ಮಾಡಿಕೊಳ್ಳಲು ಲಾಭ ಮಾಡಿಕೊಳ್ಳಲು ಅಗತ್ಯವಾದ ಸ್ವಾತಂತ್ರ್ಯ ನೀಡಲಾಗಿದೆ ಆದರೆ ನೀವು ದೇಶದ ಕಾನೂನನ್ನು ಪಾಲಿಸಬೇಕು ಕೇಂದ್ರದ ಆದೇಶಗಳನ್ನ ತಕ್ಷಣ ಪಾಲಿಸಬೇಕು ವಿಳಂಬ ಮಾಡಿದರೆ ಅದಕ್ಕೆ ಅರ್ಥ ಇರಲ್ಲ ನಾವು ಕೂಡ ಸಾಮಾಜಿಕ ಜಾತ್ರೆ ಗೌರವಿಸುತ್ತೇವೆ ಆದರೆ ನಕಲಿ ಸುದ್ದಿಗಳ ಮೂಲಕ ಹಿಂಸೆನ ನಿಲ್ಲಿಸಿ ಅಂತ ಕೇಳಿಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಗಟ್ಟಿ ವಾರ್ನಿಂಗ್ ಎಲ್ಲ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳನ್ನ ಬಂಧಿಸುವಂತ ಸಾಧ್ಯತೆಯೂ ಕೂಡ ಇದೆ ಈಗ ಈ ವಿಚಾರದಲ್ಲಿ ಆಲ್ ರೈಟ್ ಇದು ಏನಾಗುತ್ತೆ ನೋಡೋಣ ಏನೋ ಕರ್ನಾಟಕದ್ದು ನಮ್ಮ ಕರ್ನಾಟದವ್ರದ ಯಾರೋ ಏನೋ ಕೂ ಮಾಡಿದಾರಂತಲ್ಲ ಎನ್ಕರೇಜ್ ಮಾಡಿ ಅದು ಒಂದು ಬೆಳೀಲಿ ಆಮೇಲೆ ರೂಲ್ಸ್ ತರ್ತಿದ್ದಾರೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಸೋಶಿಯಲ್ ಮೀಡಿಯಾ ಅದಕ್ಕೆ ನನ್ನ ಪಾಯಿಂಟ್ ಇಸ್ ಸಿಂಪಲ್ ಸಾಮಾಜಿಕ ಜಾಲತಾಣವನ್ನ ನೀವು ಬಿಡಿ ಹಾಗೇನೆ ಅದರ ಪಾಡಿಗೆ ಅದು ಅಭಿವೃದ್ಧಿ ಸ್ವಾತಂತ್ರ್ಯದಲ್ಲಿ ನಡೀಲಿ ಆದರೆ ವೈಯಕ್ತಿಕ ನಿಂದನೆ ತೆಗಳಿಕೆ ಮತ್ತು ಸೊಂಟದ ಕೆಳಕು ಹೋಗಿ ಕೆಲವು ಸರಿ ಭಾಷೆಗಳ ಬಳಕೆ ಅದಕ್ಕೆ ಶಿಕ್ಷೆಯನ್ನು ತರಲೇಬೇಕು ಯಾರು ಯಾರಿಗ ಮಾಡಿದ್ರು ತುಂಬ ಕೀಳು ಮಟ್ಟದ ಶಬ್ದ ಯಾರು ಯಾರಿಗ ಮಾಡಿದ್ರು ಸರಿ ನಾಲ್ಕು ಜನಕ್ಕೆ ಕೊಡಲೇಬೇಕು ನೀವು ಆ ಶಿಕ್ಷಣ ಮಿಕ್ಕ ಇದೆಲ್ಲ ಮಾಡಲಿ ಕ್ರಿಟಿಸಿಸಮು ಡ್ಯಾಶ್ ಡ್ಯಾಶ್ ಓಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಟೂ ಮಚ್ ಅದು ಹೌದು ಮುಂದಕ್ಕೆ ಹೋಗಿ ಉತ್ತರಾಖಂಡ್ ಇನ್ನು ಹಿಮ ಸುನಾಮಿಯಿಂದ ತತ್ತರಿಸಿದ ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಗೆ ಈಗ ಮತ್ತೊಂದು ಭೀತಿ ಎದುರಾಗಿದೆ ಹಿಮಸ್ಫೋಟದ ಬಳಿಕ ಅಲಕನಂದ ಮತ್ತು ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಇದೆ ಸ್ಥಳೀಯರು ಆತಂಕಗೊಂಡಿದ್ದಾರೆ ಇದರಿಂದ ಕೆಲಕಾಲ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಿಲ್ಲಿಸಲಾಗಿತ್ತು ಹಿಮ ಸುನಾಮಿಯಿಂದ ಸಾವನ್ನಪ್ಪಿರುವಂತಹ ಸಂಖ್ಯೆ ಈಗ ಬರ್ತಾ ಇರೋದು ಅಂತೆ ಈ ಪೈಕಿ ಹತ್ತು ಮಂದಿಯ ಗುರು ಮಾತ್ರ ಸಿಗ್ತಾ ಇದೆ ನಾಪತ್ತೆಯಾದ ಇನ್ನೂರ ನಾಲ್ಕು ಮಂದಿಗಾಗಿ ಸುರಂಗದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರೆದಿದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಹಾಗೂ ಆಸೆ ಹೇಳ್ದಂಗೆ ಹೇಳದಂಗಿದೆ ಗ್ರಾಮಕ್ಕೆ ಯಾವುದಕ್ಕೂ ಹೋಗಿದ್ರು ಗೋವನ ಕೊಪ್ಪದಲ್ಲಿ ಬದಾಮಿನಲ್ಲಿ ಏ ನೀವು ಮತ್ತೆ ಎಮ್ ಆಗಬೇಕು ಅಂತ ಜನಕ್ಕೆ ಹೋಗಿದ್ರು ಆದವರು ಆಶೀರ್ವಾದ ಮಾಡಿದ್ರು ನೋಡೋಣಪ್ಪ ಅಂದ್ಬಿಟ್ರು ಆಮೇಲೆ ಎಲ್ಲಿ ವಿವಾದ ಆಗ್ಬಿಡುತ್ತ ಟಕ್ಕದೇಯ್ ನಾನು ಹಂಗೆ ಹೇಳಿಲ್ಲಪ್ಪ ನಾನೇ ನಾನೇ ಹಂಗೆ ಹೇಳಿ ಹಂಗೆ ಹೇಳ್ಕೊಂಡು ಓಡಾಡಕ್ಕಾಗತ್ತಾ ನಾನು ಯಾರು ಹಾಕ್ಬೇಕು ಏ ಜನ ಎಮ್ ಎಲ್ ಎಗಳು ಹೈಕಮಾಂಡ್ ಎಲ್ಲ ಮಾಡಿದ್ರು ನೋಡೋಣ ಮುಂದೆ ಅಂತಂದರು ಬೇಡ ಅಂತೇಳಿಲ್ಲ ಅವರು ನೋಡೋಣ ಹೇಳಿ ನೋಡೋಣ ಹ್ಞೂ ಇನ್ನು ಬದಾಮಿಗೆ ಅನುದಾನ ನಾನೇ ಕೊಟ್ಟಿದ್ದು ಅಂತ ಕುಮಾರಸ್ವಾಮಿ ಎಲ್ಲ ಹೇಳಿದ್ದೆ ಏನು ಅವ್ರೇನು ಕೊಡೋದು ನಾನೇ ಅವ್ರನ್ನ ಸಿ ಎಮ್ ಮಾಡಿದ್ದಿದ್ದು ಅವ್ರೇನು ಕೊಡೋದೇನು ಭಿಕ್ಷೆನಾ ಅಂತ ಅವ್ರು ಅಂತಿದ್ದಾರೆ ಮತ್ತೆ ಮಂತ್ರಿಗಳನ್ನ ನಂಬ್ಕೊಂಡ್ರೆ ಕೆಲಸ ಆಗೋಲ್ಲಪ್ಪ ಕಾಸಿನ ಕೆಲಸನೂ ಆಗಲ್ಲ ಅಂತ ಸಿದ್ದರಾಮಯ್ಯ ನೋಡಿದ್ರೆ ಮತ್ತು ಯಾರನ್ನು ನಂಬಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಈಗ ದುಡ್ಡು ಬರ್ತಾ ಇದೆ ಸಿ ಎಮ್ಮ ಓನ್ಲಿ ಸಿ ಎಮ್ಮ ಅ ಟ್ರಸ್ಟು ಇದೇ ಕಷ್ಟವೋಯ್ತಲ್ಲ ಹ್ಞೂ ನಿಮ್ಮ ಬಾದಾಮಿ ತಾಲೂಕು ಇಡೀ ರಾಜ್ಯಕ್ಕೆ ನಂಬ ನಾನೇನಾದರೂ ಮತ್ತೆ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ರೆ ನಿಮ್ಮ ಬಾದಾಮಿ ತಾಲೂಕು ಇಡೀ ರಾಜ್ಯಕ್ಕೆ ನಮಗೋ ನಮ್ ಸರ್ಕಾರ ಅಂತ ಹೇಳಿದ್ರು ನಾನಂತಲ್ಲ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಾನೇ ಚೀಫ್ ಮಿನಿಸ್ಟರ್ ತನಕ ತಿರ್ಗಾಡಕ್ ಆಗತ್ತ ಆಮೇಲೆ ಆಶೀರ್ವಾದ ಮಾಡಿದ್ರೆ ಜನ ಆಮೇಲೆ ಎಮ್ ಎಲ್ ಎಲ್ಲ ತೀರ್ಮಾನ ಮಾಡಬೇಕು ಇವೆಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳು ಅವ್ರ ಶಕ್ತಿ ಏನಿಲ್ಲ ಉತ್ತರ ಕರ್ನಾಟಕದ ಕಡೆ ಅದರಿಂದ ಅಲ್ಪ ಸ್ವಲ್ಪ ಶಕ್ತಿ ಇದ್ರೆ ಅದನ್ನ ಬಿಜೆಪಿಗೆ ಸಹಾಯ ಮಾಡೋಣ ಅಂತೇಳಿ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ ಚೀಫ್ ಮಿನಿಸ್ಟರ್ ಮಾಡಿದವ್ರ ಯಾರು ಅವನಿಗೆ ಎಂಬತ್ ಜನ ನಾವು ಎಮ್ ಎಲ್ ಎಗಳು ಇದ್ಕೊಂಡು ಮೂವತ್ತೇಳು ಜನ ಇದ್ದವನ್ನ ಚೀಫ್ ಮಿನಿಸ್ಟರ್ ಮಾಡಿದವರು ಯಾರಪ್ಪ ಈ ಸರ್ಕಾರದ ದುಡ್ಡಿಲ್ಲ ಏನ್ ಮಾಡೋದು ಬಾರಿ ಕಷ್ಟ ಈಗ ಬರೋದ್ ಫೋನ್ ಮಾಡಿದೆ ನಾನು ಕಾಲೇಜು ಬಿಲ್ಡಿಂಗ್ ಶುರು ಮಾಡಲಿಲ್ಲ ಅಂತಂದ್ರೆ ದುಡ್ಡಿಲ್ಲ ಇಲ್ಲ ಸಾಹೇಬ್ರೆ ಅಂತ

ಇವರ ಮೂಲಕ ಮಾಡ್ಕೊಂಬಿಟ್ಟು ಅಲ್ಲೇ ನಿಂತಿದ್ರಲ್ವಾ ಸಿದ್ದರಾಮಯ್ಯ ಪಬ್ಲಿಕ್ ಟಿವಿಯ ಜ್ಞಾನ ದಿವಿಗೆ ಅಭಿಯಾನ ಮುಂದುವರೆದಿದೆ ವಿತರಣೆ ಕೋಲಾರದ ನರಸಾಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂರಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿತರ್ಸಣೆ ಮಾಡಿದ್ರೆ ಅಲ್ಲಿ ದಾನಿಗಳಾದ ಚೌಡ ದೇನಹಳ್ಳಿಯ ಹಳ್ಳಿ ಪುಟ್ಟಯ್ಯ ನಗರಸಭೆ ಅಧ್ಯಕ್ಷ ಪ್ರವೀಣ್ ಗೌಡರು ಆಯುಕ್ತರಾದಂತ ಶ್ರೀಕಾಂತ್ ಅವರು ಎ ಜಿ ಗ್ರೂಪ್ನ ವಿಶ್ವಾಸ ಹಾಗೂ ರೈತ ಮುಖಂಡರಾಗಿರುವಂತಹ ನಾರಾಯಣ ಗೌಡ್ರೆಲ್ಲ ಉಪಸ್ಥಿತರಿದ್ರು ಇತ ಉಡುಪಿಯ ಮಲಬಾರ್ ಗೋಲ್ಡ್ ಜ್ಯುವೆಲರಿ ಶಾಪ್ನಲ್ಲಿ ಸಿದ್ದಾಪುರ ಮತ್ತು ಹೆಬ್ರಿಯ ನೂರಾರು ಮಕ್ಕಳಗಳಿಗೆ ಟ್ಯಾಬ್ ವಿತರಿಸಿದ್ದಾರೆ ಅಲ್ಲಿಯ ಹೆಡ್ ಸ್ಟೋರ್ ಹೆಡ್ ಆಫ್ ಹಫೀಜ್ ರೆಹಮಾನ್ ಮತ್ತು ಜಿಲ್ಲಾಧಿಕಾರಿ ಜಗದೀಶ್ ಅವರು ಆ ಕಾರ್ಯಕ್ರಮದಲ್ಲಿ ಇದ್ದರು ಪಬ್ಲಿಕ್ ಟಿವಿ ಮತ್ತು ರೋಟರಿ ಸಹಯೋಗದೊಂದಿಗೆ ಹೈಸ್ಕೂಲ್ನ ಶಾಲಾ ಮಕ್ಕಳಿಗೆ ತೊಡದೆ ಪುಟ್ಟಪ್ಪ ಅವರ ಕಡೆಯಿಂದ ಸ್ಪಾನ್ಸರ್ ಮಾಡಿ ಮತ್ತು ಪಬ್ಲಿಕ್ ಟಿವಿ ಕಡೆಯಿಂದ ನಲವತ್ತಾರು ಟ್ಯಾಬ್ಗಳನ್ನ ಇವತ್ತು ವಿತರಣೆ ಮಾಡಿದ್ದೀವಿ ಪಬ್ಲಿಕ್ ವಿಗೆ ಧನ್ಯವಾದ ಮತ್ತು ಮುಖ್ಯಸ್ಥರಾದ ರದರಂಗನಾಥ್ ಅವರಿಗೆ ಧನ್ಯವಾದಗಳು ಈ ಒಂದು ಟ್ಯಾಬ್ಗಳನ್ನು ವಿತರಣೆ ಮಾಡುವ ಮಕ್ಕಳ ಮೊದಲ ಹಂತದ ಭವಿಷ್ಯಕ್ಕೆ ಅನುಕೂಲವಾಗಿ ಏನು ಧ್ಯಾನಿಗಳು ವಿತರಣೆ ಮಾಡಿದರೆ ಅವ್ರಿಗೂ ಸಹ ಕೃತಜ್ಞತೆಗೆ ಹೇಳಿದ್ರೆ ಒಂದು ನಮ್ಮ ರಂಗರಾಜ್ ಸರ್ಗೆ ಮತ್ತು ರೋಟರಿ ಕ್ಲಬ್ ಒಂದು ಸದಸ್ಯರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಏನು ಕರೋನಾ ಸಂಕಷ್ಟದಲ್ಲಿ ಸಲ್ಕಿ ಸಿಲುಕಿರುವಂತಹ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಆನ್ಲೈನ್ ಎಜುಕೇಷನ್ ತಲುಪಬೇಕು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಬಡ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಟ್ಯಾಬ್ ವಿತರಣಾ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ಲೂ ಪಬ್ಲಿಕ್ ಟಿ ಆಯ್ತು ನಮ್ಮ ರಂಗನಾಥ್ ಅವ್ರಿಗೆ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟ ಬೇಳ್ತೀನಿ ಪಬ್ಲಿಕ್ ಟಿವಿ ಮತ್ತು ರೋಟರಿ ಸಂಸ್ಥೆಯಿಂದ ಹುಲಿಗೋಸ್ಕರ ಟ್ಯಾಬ್ ವಿತರಣೆ ನಡೆದಿದೆ ಹಂಗೆ ಮಕ್ಕಳು ಚೆನ್ನಾಗಿ ಉಪಯೋಗಿಸಿಕೊಂಡು ಮುಂದೆ ಇದಕ್ಕೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಇದೇ ಥರ ಒಳ್ಳೆ ಕೆಲಸ ಮಾಡಿಕೊಂಡು ಮುಂದುವರಿಲಿ ಪಬ್ಲಿಕ್ ಟಿವಿಯವರು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಾವು ನಮ್ಮ ಮಲಬಾರ್ಗೋಡ್ ಸಿ ಎಸ್ ಆರ್ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ವಿದ್ಯೆಯಿಂದ ವಂಚಿತರಾಗಿ ಹೋಗುವ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಒಂದು ಯೋಜನೆಯನ್ನು ಜ್ಞಾನಜೀವಿಗೆ ಎನ್ನುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಇದರಿಂದಾಗಿ ಅದೆಷ್ಟೋ ರೂರಲ್ ಸೈಡ್ ಇರುವ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸಿಯನ್ನು ಕಂಪ್ಲೀಟ್ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಇನ್ನು ಕಂಟ್ರೋಲ್ ಕಂಟ್ರೋಲ್ಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸ್ಥಗಿತವಾಗಿದ್ದ ಕ್ರೀಡಾ ಚಟುವಟಿಕೆಗಳು ಪ್ರಾರಂಭಿಸಲು ರಾಜ್ಯ ಕ್ರೀಡಾ ಇಲಾಖೆ ಮಾರ್ಗಸೂಚಿ ಬಿಡುಗಡೆಯನ್ನು ಮಾಡಿದೆ ಕೇಂದ್ರದ ಮಾರ್ಗಸೂಚಿ ಅನ್ವಯ ಕ್ರೀಡಾ ಚಟುವಟಿಕೆಗಳು ಮತ್ತು ಈಜುಕೊಳ ಬಳಕೆಗೆ ರಾಜ್ಯ ಸರ್ಕಾರ ನಿಯಮವನ್ನು ರೂಪಿಸಿದೆ ಸೊ ಅದೇನು ಅಂದ್ರೆ ಅರವತ್ತೈದು ವರ್ಷದ ಮೇಲ್ಪಟ್ಟವರು ಮತ್ತು ಗರ್ಭಿಣಿಯರು ಹತ್ತು ವರ್ಷ ಒಳಗಿನ ಮಕ್ಕಳು ಈಜುಕೊಳಕ್ಕೆ ಇಳಿಯದಂತೆ ಅವಕಾಶ ಕೊಡಬಾರದು ಅಂತ ಹೇಳಿದ್ದಾರೆ